ನಾನು ಯಾರನ್ನ ಹರಿದು ಹಾಕೋದ್ರ ಮೂಲಕ ಅವರ ವ್ಯಕ್ತಿತ್ವವನ್ನು ಹರಿಬೋದು ಅಂತ ನಾನು ಭಾವಿಸೋದಿಲ್ಲ ಅಂದರೆ ಟಿಪ್ಪು ಅಂದ ತಕ್ಷಣವೇ ನರಮೇದ ನಮ್ಮ ಕಣ್ಣು ಮುಂದೆ ಬರುತ್ತೆ ಬರೀ ಬ್ರಿಟಿಷ್ ವಿರುದ್ಧ ಹೋರಾಟ ಮಾಡಿದ ಅಂತಂದರೆ ನಾನು ಟಿಪ್ಪುವಿಗೆ ಮಾರ್ಕ್ಸನ್ನು ನೂರಕ್ಕೆ ನೂರು ಕೊಡ್ತೇನೆ ಬ್ರಿಟಿಷ್ ವಿರುದ್ಧ ಹೋರಾಟ ಮಾಡಿದ್ದಕ್ಕೆ ಅದೇ ಥರ ಟಿಪ್ಪು ಮತ್ತು ಅವರ ಅಪ್ಪ ಇಬ್ಬರೂ ಸೇರಿ ಮೈಸೂರಿನ ಮಹಾರಾಣಿ ಲಕ್ಷ್ಮಣಿಯವರನ್ನ ಸೆರೆಮನೆಯಲ್ಲಿಟ್ಟು ಮೋಶದಿಂದ ಸಾಮ್ರಾಜ್ಯವನ್ನು ಕಬಳಿಸಿದ ಸಂಚಿದೆಯಲ್ಲ ಅದಕ್ಕೂ ಕೂಡ ಮಾರ್ಕ್ಸ್ ಕೊಡಲೇಬೇಕಾಗತ್ತೆ ಅದೇ ಥರ ಆಫ್ಘಾನಿಸ್ತಾನದ ಸುಲ್ತಾನನ್ನು ಭಾರತದ ಮೇಲೆ ಆಕ್ರಮಣ ಮಾಡೋ ನಿನಗೆ ಸಹಾಯ ಮಾಡ್ತೀನಿ ಅಂತ ಹೇಳಿದ್ದಕ್ಕೆ ದೇಶದ್ರೋಹದ ಪಟ್ಟವನ್ನು ರಾಜ್ಯದ್ರೋಹದ ಪಟ್ಟವನ್ನು ಕಟ್ಟಲೇಬೇಕಾಗತ್ತೆ ಹಿಂದೂಗಳ ಮರಣಹೋಮ ಮಾಡಿದ್ದಕ್ಕೆ ಲೋನ್ ಕೊಡೋರು ನಿಮ್ಗೆ ಹೆಲ್ಪ್ ಆಗಲಿ ಅಂತ ಕೊಡಲ್ಲ ಅವರು ಲಾಭ ಮಾಡ್ಕೋಬೇಕು ಅಂತ ಕೊಡ್ತಾರೆ ಹಾಗಾದ್ರೆ ಒಳ್ಳೆಯವ್ರು ಯಾರು ಕೆಟ್ಟವ್ರು ಯಾರು ಗೊತ್ತಾಗಬೇಕಾ ಫ್ರೀಡಮ್ ಈಗಲೇ ಡೌನ್ಲೋಡ್ ಮಾಡಿ ಅವನೊಬ್ಬ ರಕ್ತ ಪಿಪಾಸು ಅಂತ ಹೇಳಿ ಸರ್ಟಿಫಿಕೇಟ್ ಕೊಡಲೇಬೇಕಾಗತ್ತೆ ಹಾಗೆಯೇ ಕೊಡಬರ ಮಾರಣ ಹೋಮ ಮಾಡಿದ್ದಕ್ಕೆ ರಕ್ತ ಪಿ ಪಿಪಾಸು ಅರ್ಹ ಹಂತಕ ಅಂತ ಹೇಳಿದ್ರೆ ಇನ್ನೇನು ಹೇಳಕ್ಕೆ ಸಾಧ್ಯ ಆಗತ್ತೆ ಕ್ರಿಶ್ಚಿಯನ್ರ ನೆತ್ತರ ಕೋಡಿ ಹರಿಸಿ ನೆತ್ತರ ಕೆರೆಯನ್ನು ನಿರ್ಮಾಣ ಮಾಡಿದ ಅಪಕೀರ್ತಿಗೆ ನಾವು ಟಿಪ್ಪುವಿನ ಹೆಸರನ್ನು ಸೇರಿಸಲೇಬೇಕಾಗತ್ತೆ ಹಾಗೆಯೇ ಕೇರಳದಲ್ಲಿ ಮಲಪ್ಪುರಂನಲ್ಲಿ ನಡೆಸಿದಂಥ ಮತಾಂತರಕ್ಕೆ ಮತಾಂಧ ಅನ್ನುವಂಥ ಸರ್ಟಿಫಿಕೇಟ್ನ ಕೊಡಲೇಬೇಕಾಗತ್ತೆ ನಾನು ಟಿಪ್ಪುವನ್ನು ಬ್ರಿಟಿಷ್ ವಿರುದ್ಧ ಹೋರಾಟ ಮಾಡಿದ ಅಂತ ಅನ್ನೋದು ಕಾರಣಕ್ಕೋಸ್ಕರ ನಾನು ಉಳಿದೆಲ್ಲವನ್ನೂ ಕ್ಷಮಿಸಬೇಕು ಅಂತ ಯಾರಾದರೂ ಹೇಳಿದ್ರೆ ಅದು ಕ್ಷಮಿಸಲಿಕ್ಕೆ ಸಾಧ್ಯ ಇಲ್ಲ ಒಬ್ಬ ನರಹಂತಕ ನಮ್ಮ ಈ ನಾಡಿನ ದೊರೆಯಾಗಿದ್ದಂಥ ಮಹಾರಾಣಿ ಲಕ್ಷ್ಮಮ್ಮಣ್ಣಿಯನ್ನ ಸೆರೆಯಲ್ಲಿಟ್ಟು ಮೋಸದಿಂದ ರಾಜ್ಯವನ್ನು ಕಬಳಿಸ್ತವರು ಮತ್ತು ಅವನೊಬ್ಬ ಮತಾಂಧ ಅನ್ನುವಂಥದ್ದನ್ನು ವಾಸ್ತವಿಕ ಸ ಜಾಗತಿಕ ದಾಖಲೆಗಳು ಚರಿತ್ರೆಯೇ ಹೇಳುತ್ತೆ ಅದನ್ನು ಹೇಳೇಬೇಕಾಗತ್ತೆ